नमस्ते फ्रेंड्स, वेलकम टू माय कुकिंग चैनल। इवत्तु नावु हेसरु काळु हुस्लिन हेगे माडोदु अंत नोडकोंडु बरोण। अदरल्लू मोळके बर्तिरो हेसरु काळु हुस्लिन हेगे माडोदु अंत तिळ्कोंडु बरोण। तुंबा बेग तुंबा ईजी आगि कूड माडबहुदु। सो बन्नि स्टार्ट माडोण हेगे माडोदु अंत। ನೀವೇನಾದರೂ ನನ್ನ ಚಾನೆಲ್ನ ನೋಡ್ತಾ ಇದ್ರೆ ಇದುವರೆಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕಾನ್ನ ಒತ್ತಿ ಹೀಗೆ ಮಾಡೋದ್ರಿಂದ ನನ್ನ ಎಲ್ಲ ವಿಡಿಯೋಸ್ ನೋಟಿಫಿಕೇಷನ್ಸ್ ನಿಮಗೆ ಮೊದಲಿಗೆ ಬರುತ್ತೆ। ಏನೇನು ಇಂಗ್ರೆಡಿಯೆಂಟ್ಸ್ ಬೇಕಂತ ನೋಡ್ಕೊಂಡು ಬರೋಣ ಬನ್ನಿ। ಸೋ ನಾನು ಇಲ್ಲಿ ಒಂದು ಬೌಲ್ ಅಷ್ಟು ಹೆಸರು ಕಾಳು ತಗೊಂಡಿದ್ದೀನಿ, ಮೊಳಕೆ ಬರ್ಸಿರೋ ಅಂತ ಹೆಸರು ಕಾಳು ತಗೊಂಡಿದ್ದೀನಿ। ಹಾಗೆ ಚಿಟಿಕೆ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಚಿಕ್ಕ ಬೌಲ್ ಅಷ್ಟು ತೆಂಗಿನ ತುರಿ, 2 ಟೀಸ್ಪೂನ್ ಆಯಿಲ್, ಸ್ವಲ್ಪ ಸಾಸಿವೆ, ಸ್ವಲ್ಪ ಇಂಗು, ಕರಿಬೇವು, 1 ಇಂಚು ಶುಂಠಿನ ತುರ್ದಿ ಇಟ್ಕೊಂಡಿದ್ದೀನಿ। ಹಾಗೆ 2 ಹಸಿಮೆಣಸಿನಕಾಯಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ। ಸೋ ಇಷ್ಟು ಬೇಕಾಗಿದೆ, ಹೇಗೆ ಮಾಡೋದಂತ ಸ್ಟಾರ್ಟ್ ಮಾಡೋಣ ಬನ್ನಿ। ಮೊದಲಿಗೆ ನಾನು ಇಲ್ಲಿ ಕುಕ್ಕರ್ಗೆ ಹೆಸರು ಕಾಳನ್ನ ಬೇಯಲಿಕ್ಕೆ ಹಾಕೋತಾ ಇದ್ದೀನಿ। ಒಂದು ಅರ್ಧ ಲೋಟದಷ್ಟು ನೀರು ಹಾಕೊಂಡು, ಒಂದು ಸ್ವಲ್ಪ ಉಪ್ಪು ಹಾಕೊಂಡು, ಇದನ್ನು ಮೀಡಿಯಂ ಫ್ಲೇಮಲ್ಲಿ ಒಂದು ವಿಷಲ್ನ ಕೂಗಿಸ್ಕೊಂಡು ಬರೋಣ। ಹೆಸರು ಕಾಳು ನೆಂದಿರೋದ್ರಿಂದ, ಮೊಳಕೆ ಬಂದಿರೋದ್ರಿಂದ ತುಂಬ ಬೇಗ ಬೇಯುತ್ತೆ। ಸೊ ಅದಕ್ಕೋಸ್ಕರ ಒಂದು ವಿಷಲ್ನ ಕೂಗಿಸ್ಕೊಂಡು ಬರೋಣ। ಒಂದು ವಿಷಲ್ ಕೂಗಿಸಿದ್ರೆ ಸಾಕು। ಈಗ ಕೂಗಿದೆ ನೋಡಿ, ತೋರಿಸ್ತಾ ಇದ್ದೀನಿ ಎಷ್ಟು ಕರೆಕ್ಟಾಗಿ ಬೆಂದಿದೆ ಅಂತ ನೋಡಿ। ಇಷ್ಟು ಬೆಂದರೆ ಸಾಕು, ಒಂದು ವಿಷಲ್ ಕೂಗಿರೋದಕ್ಕೆ ಈ ಕರೆಕ್ಟಾಗಿ ಬೆಂದಿದೆ। 2-3 ವಿಷಲ್ ಕೂಗಿದ್ರೆ ತುಂಬ ಮೆತ್ತಗಾಗಿಬಿಡುತ್ತೆ। ಸೊ ಇದನ್ನು ನಾನು ಬಸ್ಕೋತಾ ಇದ್ದೀನಿ, ನೀರನ್ನ ಸಪ್ರೇಟ್ ಮಾಡ್ತಾ ಇದ್ದೀನಿ। ಸೊ ಇಲ್ಲಿ ನೋಡಿ, ಇವಾಗ ತೋರಿಸ್ತೀನಿ ನೋಡಿ ಎಷ್ಟು ಕರೆಕ್ಟಾಗಿ ಬೆಂದಿದೆ। ಹೆಸರು ಕಾಳು ಎಲ್ಲೂ ಓವರಾಗಿ ಬೆಂದಿಲ್ಲ ನೋಡಿ, ಎಲ್ಲ ಬಿಡಿ ಬಿಡಿಯಾಗಿನೇ ಇದೆ। ಸೊ ಇವಾಗ ಸ್ಟಾರ್ಟ್ ಮಾಡೋಣ। ಮೊದಲಿಗೆ ಒಂದು ಪ್ಯಾನ್ನ ಬಿಸಿಗೆ ಇಟ್ಕೋತಾ ಇದ್ದೀನಿ। ಹಾಗೆ ತಗೊಂಡಿರುವಂಥ 2 ಟೀಸ್ಪೂನಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ। ಇದಕ್ಕೆ ಜಾಸ್ತಿ ಎಣ್ಣೆ ಕೂಡ ಬೇಡ, 2 ಟೀಸ್ಪೂನ್ ಆದರೆ ಸಾಕು ನಾವು ತಗೊಂಡಿರೋ ಒಂದು ಬೌಲ್ ಹೆಸರು ಕಾಳಿಗೆ। ಎಣ್ಣೆ ಕಾದ ನಂತರ ಇಲ್ಲಿ ಸಾಸಿವೆ ಹಾಕೋತಾ ಇದ್ದೀನಿ। ಸಾಸಿವೆ ಜೊತೆಯಲ್ಲೇ ಹೆಚ್ಚಿಟ್ಕೊಂಡಿರುವಂಥ ಹಸಿಮೆಣಸಿನಕಾಯಿ ಕೂಡ ಹಾಕೋತಾ ಇದ್ದೀನಿ, ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋ ಹಸಿಮೆಣಸಿನಕಾಯಿ, ತುರಿದಿಟ್ಕೊಂಡಿರುವಂಥ ಶುಂಠಿ, ಹಾಗೆ ಕರಿಬೇವು, ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು। ಹೇಗೆ ಅಂದರೆ ಹಸಿಮೆಣಸಿನಕಾಯಿ ಮೆತ್ತಗಾಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ। ಒಂದು 3-4 ನಿಮಿಷ ಹೀಗೇ ಫ್ರೈ ಮಾಡ್ಕೋಬೇಕಾಗತ್ತೆ. ಸೊ ನೋಡಿ ಈಗ ಆಗ್ತಾ ಇದೆ ಇದು, ಇದಿಷ್ಟಾದರೆ ಸಾಕು. ನಾನು ಇಲ್ಲಿ ಸ್ವಲ್ಪ ಇಂಗು ಕೂಡ ಹಾಕೋತಾ ಇದ್ದೀನಿ, ಇಂಗು ಫ್ಲೇವರ್ ಚೆನ್ನಾಗಿ ಕೊಡುತ್ತೆ. ಸೊ ಇಂಗು ಹಾಕೋತಾ ಇದ್ದೀನಿ. ದೇವಸ್ಥಾನದಲ್ಲೆಲ್ಲ ಸಿಗುತ್ತಲ್ಲ ಸೇಮ್ ಅದೇ ಟೇಸ್ಟೇ ಇರುತ್ತೆ. ಈಗ ಹಾಗೆ ಅರಿಶಿನ ಪುಡಿನೂ ಕೂಡ ಸೇರಿಸ್ಕೋತಾ ಇದ್ದೀನಿ. ಅರಿಶಿನ ಪುಡಿ ಹಾಕಿದ ನಂತರ ಘಮ ಬರುತ್ತೆ, ಅಲ್ಲಿವರೆಗೂ ಇದೇ ಥರ ಫ್ರೈ ಮಾಡ್ಕೋತಾ ಇರಿ. ಅದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಹೆಸರು ಕಾಳಿಗೆ ಕೂಡ ಉಪ್ಪು ಹಾಕಿನೇ ಬೇಯಿಸಿದ್ದೀವಿ. ಸೊ ಇಲ್ಲಿ ಸ್ವಲ್ಪ ನೋಡಿಬಿಟ್ಟು ಎಷ್ಟು ಬೇಕಷ್ಟು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳೋಣ. ಸೊ ಇದು ಫ್ರೈ ಆಗಿದೆ ಕ್ಲೀನಾಗಿ ನೋಡಿ, ಮೆತ್ತಗಾಗಿದೆ ಎಲ್ಲ. ಸೊ ಇವಾಗ ನಾವು ಬೇಯಿಸ್ಕೊಂಡಿರೋಂಥ ಹೆಸರು ಕಾಳನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ. ಸೇರಿಸ್ಕೊಂಡು ಹಾಗೆ ತೆಂಗಿನಕಾಯಿ ಕೂಡ ಈಗಲೇ ಸೇರಿಸ್ಕೊಂಡು ಬಿಡೋಣ. ತೆಂಗಿನ ತುರಿನ ಎಲ್ಲ ಒಟ್ಟಿಗೆನೆ ಮಿಕ್ಸ್ ಕೊಟ್ಕೊಳ್ಳೋಣ. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಗ್ಗರಣೆ ಜೊತೆ. ಇದಕ್ಕೆ ನಾನು ಈರುಳ್ಳಿ ಬೆಳ್ಳುಳ್ಳಿ ಏನು ಯೂಸ್ ಮಾಡಿಲ್ಲ. ನಮ್ಮ ದೇವಸ್ಥಾನದಲ್ಲಿ ಪ್ರಸಾದ ಸಿಗ್ತಾ ಇರುತ್ತಲ್ವ, ಹೆಸರು ಕಾಳು ಪ್ರಸಾದ. ಸೊ ಅದೇ ಥರನೇ ಇರುತ್ತೆ, ಅದೇ ಟೇಸ್ಟ್ ಇರುತ್ತೆ. ಸೊ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ, ಹೆಲ್ದಿ ಕೂಡ, ಟೇಸ್ಟಿ ಕೂಡ. ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಕ್ಲೀನಾಗಿ, ಹೈ ಫ್ಲೇಮಲ್ಲಿ ಇಟ್ಕೊಂಡೇ ಮಿಕ್ಸ್ ಮಾಡ್ಕೋಬೇಕು. ಆಲ್ರೆಡಿ ಬೆಂದಿರೋದ್ರಿಂದ ಇದೆಲ್ಲನೂ ಬೇಗ ಮಿಕ್ಸ್ ಆಗಿಬಿಡುತ್ತೆ. ಸೊ ನೋಡಿ 1-2-3 ನಿಮಿಷ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಸೊ ನಮ್ಮ ಹೆಸರು ಕಾಳು ಹುಸ್ಲಿ ರೆಡಿಯಾಗಿದೆ. ಸಾಕು, ಇಷ್ಟು ಆದರೆ ಸಾಕು. ಸೊ ನಾನು ಇದನ್ನು ಸರ್ವ್ ಮಾಡ್ಕೊಳ್ಳೋಣ. ಒಂದು ಬೌಲ್ಗೆ ಸರ್ವ್ ಮಾಡ್ಕೋತಾ ಇದ್ದೀನಿ. ಬಿಸಿ ಬಿಸಿಯಾಗಿರೋ ರುಚಿ ರುಚಿಯಾಗಿರೋ ಹೆಸರು ಕಾಳು ಹುಸ್ಲಿ ರೆಡಿಯಾಗಿದೆ. ತುಂಬ ಈಸಿ ಇದೆ ಅಲ್ವಾ?
ಸೊ ಕೆಲವೊಂದು ಮಕ್ಕಳು ಈರುಳ್ಳಿ ಬೆಳ್ಳುಳ್ಳಿ ಹಾಕಿದ್ರೆ ಎಲ್ಲ ಎತ್ತಿ ಸೈಡಲ್ಲಿ ಇಟ್ಬಿಟ್ಟು ತಿಂತಾರೆ. ಸೊ ಇದಕ್ಕೆ ಈರುಳ್ಳಿ ಎಲ್ಲ ಏನು ನಾವು ಬೆರೆಸಿಲ್ಲ, ತುಂಬ ಚೆನ್ನಾಗಿರುತ್ತೆ, ಖಾರ ಕೂಡ ಅನ್ಸೋದಿಲ್ಲ. ಉಪ್ಪು ಮತ್ತು ಶುಂಠಿ ಜೊತೆ ಮೆಣಸಿನಕಾಯಿ ಬೆಂದಿರೋದ್ರಿಂದ ಖಾರ ಕೂಡ ಆಗೋದಿಲ್ಲ. ಸೊ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು.